ಭಗವದ್ಗೀತೆ ನಮ್ಮ ಭಾರತ ದೇಶದ ಅತ್ಯಮೂಲ್ಯವಾದಂತ ಒಂದು ಪುಸ್ತಕ ಅಂತ ಹೇಳ್ಬೋದು. ಬರೀ ಪುಸ್ತಕ ಅಲ್ಲ, ಅದರಲ್ಲಿ ಇರುವಂತ ಒಂದೊಂದು ಅಕ್ಷರಗಳು, ಒಂದೊಂದು ಶ್ಲೋಕಗಳು, ಒಂದೊಂದು ಸಾಲುಗಳು ಕೂಡ ಪ್ರತಿಯೊಬ್ಬರ ಜೀವನಕ್ಕೆ ಒಂದೊಂದು ರೀತಿಯಲ್ಲಿ ಅವು ಕಾರಣ ಆಗ್ತವೆ ಅಂತ ಹೇಳ್ಬೋದು. ಅದರಲ್ಲಿ ಬರೆದಿರುವಂತ ಒಂದೊಂದು ಅಕ್ಷರಗಳು ಕೂಡ ನಮ್ಮ ಜೀವನಕ್ಕೆ ತುಂಬಾ ಹತ್ತಿರವಾಗಿರ್ತವೆ ಅಂತ ಕೂಡ ಹೇಳ್ಬೋದು. ಸೊ ಈ ಒಂದು ಭಗವದ್ಗೀತೆಯನ್ನ ಬರೀ ನಮ್ಮ ಭಾರತ ದೇಶದಲ್ಲಿ ಮಾತ್ರ ಅಲ್ಲ, ಹೊರ ದೇಶದಲ್ಲಿ ಕೂಡ ನಾವು ನೋಡ್ಬೋದಾಗಿದೆ. ಸೊ ಇದನ್ನ ಅಲ್ಲಿವರೆಗೂ ತಗೊಂಡು ಹೋದವ್ರು ಯಾರು, ನಾವು ಹಲವಾರು ಕೃಷ್ಣನ ಟೆಂಪಲ್ ನಲ್ಲಿ ನೋಡ್ತಾ ಇರ್ತೀವಿ. ಅಂದ್ರೆ ಕೃಷ್ಣನ ದೇವಸ್ಥಾನಗಳು ಇರ್ತವೆ ಅಲ್ವಾ, ಸೊ ಆ ಒಂದು ಇಸ್ಕಾನ್ ಟೆಂಪಲ್ ಗಳಲ್ಲಿ ನಾವು ನೋಡ್ತಿದ್ರಿ ಜಾಸ್ತಿ ಹಿಂದೂಗಳಿಗಿಂತ, ಅಂದ್ರೆ ನಮ್ಮ ಈ ಒಂದು ಭಾರತ ದೇಶದವ್ರಿಗಿಂತ ಬೇರೆ ದೇಶದವರು ಅಲ್ಲಿ ಜಪ ಮಾಡ್ತಾ ಕೂತ್ಕೊಂಡಿರ್ತಾರೆ. ಸೊ ಕೃಷ್ಣನ ಆರಾಧನೆ ಮಾಡ್ತಾ ಕೂತ್ಕೊಂಡಿರ್ತಾರೆ. ಫಸ್ಟ್ ಆಫ್ ಆಲ್ ಅವರಿಗೆ ಶ್ರೀಕೃಷ್ಣನ ಮಹಾತ್ಮೆಯನ್ನ ತಿಳಿಸ್ದವ್ರು ಯಾರು, ಅವ್ರಿಗೆ ಹೇಗ್ ಗೊತ್ತಾಯ್ತು, ಅಲ್ಲಿನ ಅವ್ರಿಗೆ ಯಾರು ಹೋಗಿ ಹೇಳಿದ್ರು ಇದೆಲ್ಲವುದನ್ನ ನಮ್ಮ ಭಗವದ್ಗೀತೆಯ ಮಹಾತ್ಮೆ, ಅವ್ರಿಗೆ ಹೆಂಗ್ ಗೊತ್ತಾಯ್ತು ಅಲ್ವಾ. ಸೊ ಅದನ್ನೇ ಇವತ್ತಿನ ಈ ಒಂದು ವಿಡಿಯೋದಲ್ಲಿ ನಾವು ತಿಳ್ಕೊಳ್ಳಿಕ್ಕೆ ಹೊರಟಿದೀವಿ. ಸೊ ಈ ಒಂದು ವಿಡಿಯೋ ನಿಜಕ್ಕೂ ಇಂಟ್ರೆಸ್ಟಿಂಗ್ ಆಗಿದೆ, ನಾವೆಲ್ಲರೂ ಕೂಡ ತಿಳ್ಕೊಳ್ಳೇಬೇಕಾದಂತ ವಿಚಾರ. ಅವರು ಎಷ್ಟು ರೀತಿಯಲ್ಲಿ ಅದನ್ನ ಪಾಲನೆ ಮಾಡ್ತಾ ಇದ್ದಾರೆ, ಬಟ್ ಈ ಒಂದು ದೇಶದಲ್ಲಿ ಹುಟ್ಟಿ, ಈ ಒಂದು ಮಣ್ಣಲ್ಲಿ ಹುಟ್ಟಿ, ಭಗವದ್ಗೀತೆ ಹುಟ್ಟಿದಂತಹ ಈ ಒಂದು ಮಣ್ಣಲ್ಲೇ ನಾವು ಹುಟ್ಟಿದ್ದೀವಿ, ಆದರೂ ಕೂಡ ಅದ್ರ ಬಗ್ಗೆ ಅಷ್ಟೊಂದು ಮಾತು ಎಲ್ಲೂ ಕೂಡ ನಮಗೆ ಕೇಳ್ಬರೋದಿಲ್ಲ. ಜಸ್ಟ್ ಬುಕ್ ಅಂದರೆ ಬುಕ್, ಅದನ್ನು ನಮಸ್ಕಾರ ಮಾಡ್ತೀವಿ, ಅದಕ್ಕೆ ಏನು ಗೌರವವನ್ನು ಸಲ್ಲಿಸ್ತೀವಿ, ಪ್ರೀತಿಯನ್ನು ಕೊಡ್ತೀವಿ, ಅಷ್ಟು ಬಿಟ್ಟರೆ ಬೇರೆ ಏನೂ ಇಲ್ಲ. ಈ ಒಂದು ಕೋರ್ಟ್ಗಳಲ್ಲಿ ಭಗವದ್ಗೀತೆ ಮೇಲೆ ಆಣೆಯನ್ನು ಮಾಡ್ತೀವಿ. ಸೊ ಅಷ್ಟು ಮಾತ್ರ ಗೊತ್ತಿರುವಂಥದ್ದು. ಆದರೆ ಅವರಿಗೆ ಭಗವದ್ಗೀತೆಯಲ್ಲಿ ಇರುವಂಥ ಪ್ರತಿಯೊಂದು ಶ್ಲೋಕಗಳು ಕೂಡ ಗೊತ್ತಿದ್ದಾವೆ ಅಂತ ಗೊತ್ತಾ. ಆ ಒಂದು ದೇಶದಲ್ಲಿ ನಮಗಿಂತ ಹೆಚ್ಚಾಗಿ ಕೃಷ್ಣನನ್ನು ಪೂಜೆ ಮಾಡ್ತಾರಂತೆ. ಏನಿದರ ರಹಸ್ಯ ತಿಳ್ಕೊಳ್ತಾ ಇದ್ದೀವಿ ಇವತ್ತಿನ ಈ ವಿಡಿಯೋದಲ್ಲಿ. ಸೊ ಈ ಒಂದು ವಿಡಿಯೋನ ಎಂಡ್ ವರ್ಗು ನೋಡಿ ಆಯ್ತಾ, ಎಂಡ್ ವರ್ಗು ನೋಡಿದ್ರೆ ಮಾತ್ರ ನಿಮಗೆ ಪ್ರತಿಯೊಂದು ಕೂಡ ಅರ್ಥ ಆಗುತ್ತೆ ಅಂತ ಹೇಳ್ಬೋದು. ಸೊ ಸ್ವಲ್ಪ ಸ್ವಲ್ಪ ಸ್ಕಿಪ್ ಮಾಡ್ತಾ ಹೋದ್ರೆ ಏನಾಗುತ್ತಂದ್ರೆ ಮೈನ್ ಇಂಪಾರ್ಟೆಂಟ್ ಇರುವಂತ ಒಂದು ಕೆಲವೊಂದು ವರ್ಡ್ಸ್ಗಳು ಮಿಸ್ ಆಗ್ಬಿಟ್ರೆ ಇನ್ನು ನಿಮಗೆ ಆ ಒಂದು ಪದದ ಅರ್ಥನೇ ಗೊತ್ತಾಗಲ್ಲ ಅಂತ ಹೇಳ್ಬೋದು. ಸೊ ಎಂಡ್ ವರ್ಗು ನೋಡಿ, ಇಷ್ಟ ಆದ್ರೆ ಒಂದು ಲೈಕ್ ಮಾಡಿ ಮತ್ತು ಪ್ರತಿಯೊಬ್ಬ ಹಿಂದೂಗೂ ಕೂಡ ಈ ಒಂದು ವಿಡಿಯೋನ ಶೇರ್ ಮಾಡಿ. ಸೊ ಈ ಒಂದು ವಿಡಿಯೋನ ಸ್ಟಾರ್ಟ್ ಮಾಡೋಣ. ಸೊ ಏನಾಗುತ್ತೆ ಅಂದ್ರೆ, ಈಗ ನಾವು ಭಗವದ್ಗೀತೆಯ ಬಗ್ಗೆ ತಿಳ್ಕೊಳ್ತಾ ಇದ್ದೀವಿ ಅಂದ್ರೆ ಫಸ್ಟ್ ನಮ್ಮ ಇಂಡಿಯಾದಲ್ಲಿ ಇದ್ರ ಬಗ್ಗೆ ಹೇಗಿದೆ ಅಂತ ನೋಡ್ಬೇಕು. ನಮ್ಮ ಇಂಡಿಯಾದಲ್ಲಿ ಕೆಲವೊಂದು ಕಡೆ ಮಾತ್ರ ಇದಕ್ಕೆ ತುಂಬಾ ಮಹತ್ವ ಇದೆ ಅಂತ ಹೇಳ್ಬೋದು. ಕೃಷ್ಣನ ಭಕ್ತರು ಯಾರಿರ್ತಾರೆ ಅಲ್ವಾ, ಅವ್ರಿಗೆ ಈ ಒಂದು ಭಗವದ್ಗೀತೆಯ ಮಹಿಮೆ ಆದಷ್ಟು ಸ್ವಲ್ಪ ಮಟ್ಟಿಗೆ ಆದ್ರೂ ಗೊತ್ತಿರುತ್ತೆ ಅಂತ ಹೇಳ್ಬೋದು. ಇನ್ನು ಕೆಲವೊಬ್ಬರಿಗೆ ಅಂತೂ ಸ್ವಲ್ಪ ಕೂಡ ತಿಳಿದಿರಲ್ಲ ಅಂತ ಹೇಳ್ಬೋದು ಈ ಒಂದು ಭಗವದ್ಗೀತೆಯ ಮಹಾತ್ಮೆ. ಜಸ್ಟ್ ನಾವು ಇದನ್ನ ಎಲ್ಲಿ ನೋಡ್ತೀವಿ ಅಂತಂದ್ರೆ ಕೋರ್ಟ್ಗಳಲ್ಲಿ ಅಷ್ಟೇ ನೋಡಿಕ್ಕಾಗ್ತದೆ. ಸೊ ನಾವು ಏನಾದರೂ ತಪ್ಪುಗಳನ್ನ ಮಾಡಿದಾಗ, ಯಾರಾದರೂ ಜೈಲಿಗೆ ಹೋದಾಗ, ಅವ್ರನ್ನ ಕೋರ್ಟ್ನಲ್ಲಿ ಕಟಕಟೆಯಲ್ಲಿ ನಿಂದ್ರಿಸಿದಾಗ ನೀವು ಸತ್ಯವನ್ನೇ ಹೇಳಬೇಕು ಅಂತಾನೆ ಭಗವದ್ಗೀತೆ ಮೇಲೆ ಪ್ರಮಾಣವನ್ನ ಮಾಡಿಸ್ತಾರೆ. ಸೊ ಆ ಒಂದು ಭಗವದ್ಗೀತೆ ಮೇಲೆ ಪ್ರಮಾಣವನ್ನ ಮಾಡಿಸಿದ್ಮೇಲೆ ನಾವು ಕರೆಕ್ಟಾಗೇ ಹೇಳಬೇಕಾಗತ್ತೆ, ತಪ್ಪನ್ನ ಹೇಳಂಗಿಲ್ಲ ಅಂತ ಹೇಳ್ತಾರೆ. ಬಟ್ ಸುಮಾರು ಜನ ತಪ್ಪು ಹೇಳ್ತಾರೆ, ಅದು ಬೇರೆ ವಿಚಾರ. ಬಟ್ ನಮ್ಮ ದೇಶದಲ್ಲಿ ಅದಕ್ಕೆ ಅಷ್ಟು ಗೌರವವನ್ನು ಕೊಡ್ತೀವಿ. ಯಾರ ಮೇಲೆ ಆಣೆ ಮಾಡಿದ್ರು ಕೂಡ ನಾವು ನಂಬ್ತೀವೋ ಇಲ್ಲ, ಬಟ್ ಭಗವದ್ಗೀತೆ ಮೇಲೆ ಆಣೆ ಮಾಡಿದರೆ ಎಲ್ಲರೂ ಕೂಡ ಖಂಡಿತವಾಗ್ಲೂ ನಂಬ್ತಾರೆ. ಸೊ ನಮ್ಮ ದೇಶದಲ್ಲಿ ಇದಕ್ಕೆ ತುಂಬಾ ವ್ಯಾಲ್ಯೂ ಇದೆ ಅಂತ ಹೇಳ್ಬೋದು. ಈ ಒಂದು ಬುಕ್ ಅಂದ್ರೆ ಶ್ರೀಮಾನ್ ಕೃಷ್ಣ ಅಂತಾನೆ ಅನ್ಕೊಳ್ತೀವಿ ನಾವು. ಆದ್ರೆ ಈ ಒಂದು ಬುಕ್ ಬಗ್ಗೆ ಬೇರೊಂದು ದೇಶಗಳಲ್ಲಿ ಅಷ್ಟು ಭಕ್ತಿ ಬರ್ಲಿಕ್ಕೆ ಏನ್ ಕಾರಣ, ಅದನ್ನೇ ಇವತ್ತಿನ ಈ ವಿಡಿಯೋದಲ್ಲಿ ನಾವು ಸಂಪೂರ್ಣ ಮಾಹಿತಿಯನ್ನ ತಿಳ್ಕೊಳ್ಳಿಕ್ಕೆ ಹೊರಟಿದೀವಿ. ಸೊ ಇದು ಯಾವಾಗ ಹೆಂಗಾಗತ್ತೆ ಅಂತಂದ್ರೆ, ಒಬ್ರು ಸನ್ಯಾಸಿ ಅಂತ ಹೇಳ್ಬೋದು, ಮತ್ತೆ ಇವ್ರನ್ನ ಗುರುಜಿ ಅಂತ ಕೂಡ ಹೇಳ್ಬೋದು. ಅವ್ರ ಹೆಸರು ಏನು ಅಂತಂದ್ರೆ ಪ್ರಭುಪಾದ ಅಂತ ಹೇಳ್ಬಿಟ್ಟು. ಸೊ ಇವ್ರನ್ನ ನೀವು ಹಲವಾರು ಕೃಷ್ಣನ ಗುಡಿಗಳಲ್ಲಿ ಇವರ ಈ ಒಂದು ಫೋಟೋಗಳನ್ನು ನೀವು ನೋಡಿರ್ತೀರ. ಯಾರು ಇವರು ಅಂತ ಗೊತ್ತಿರಲ್ಲ, ಬಟ್ ಇವರು ಮೈನ್ ಇಂಪಾರ್ಟೆಂಟ್ ಅಂತ ಹೇಳ್ಬೋದು ಈ ಒಂದು ಭಗವದ್ಗೀತೆ ಬೇರೆಲ್ಲ ದೇಶಗಳಿಗೂ ಗೊತ್ತಾಗ್ಲಿಕ್ಕೆ ಅಂತ ಹೇಳ್ಬೋದು. 1991 ಸೆಪ್ಟೆಂಬರ್ 1 ಕೋಲ್ಕತ್ತಾದಲ್ಲಿ ಹುಟ್ಟುತ್ತಾರೆ. ಸೊ ಅವರು ಅಲ್ಲೇ ಕೋಲ್ಕತ್ತಾದಲ್ಲೇ ಓದ್ತಾರೆ. ಇವ್ರಿಗೆ ಇಂಗ್ಲಿಷು ಬರೀಲಿಕ್ಕೆ ಓದ್ಲಿಕ್ಕೆ ತುಂಬಾ ಚೆನ್ನಾಗಿ ಬರ್ತಾ ಇರುತ್ತೆ ಅಂತ ಹೇಳ್ಬೋದು. ಸೊ ಇವರು ಬ್ರಿಟಿಷರು ಯೂಸ್ ಮಾಡ್ತಾರೆ ಅಲ್ವಾ, ಸೊ ಆ ಇಂಗ್ಲಿಷ್ ಕೂಡ ಬರ್ತಾ ಇರುತ್ತೆ. ನಾರ್ಮಲ್ ಆಗಿ ಬರೆಯುವಂತ ಇಂಗ್ಲಿಷು ಬರ್ತಾ ಇರುತ್ತೆ, ಮಾತನಾಡುವ ಇಂಗ್ಲಿಷು ಬರ್ತಾ ಇರುತ್ತೆ. ತುಂಬಾ ಚೆನ್ನಾಗಿ, ತುಂಬಾ ಅಂದ್ರೆ ತುಂಬಾ ಚೆನ್ನಾಗಿ ಇವರು ಓದ್ತಾ ಬರಿತಾ ಇರ್ತಾರೆ. ಸೊ ಆಗ ಇವ್ರ ಗುರುಗಳು ಏನ್ ಮಾಡ್ತಾರೆ ಅಂತಂದ್ರೆ, ಅವ್ರಿಗೆ ಒಂದು ಆಸೆ ಇರುತ್ತೆ. ಏನ್ ಆಸೆ ಅಂದ್ರೆ, ಈ ಒಂದು ಭಗವದ್ಗೀತೆಯನ್ನ ನಮ್ಮ ದೇಶವನ್ನ ಹೊರತುಪಡಿಸಿ ಬೇರೆಲ್ಲಾ ದೇಶಗಳಿಗೂ ಕೂಡ ಈ ಒಂದು ಭಗವದ್ಗೀತೆ ತಿಳಿಬೇಕು. ಬರೀ ನಮ್ಮ ದೇಶಕ್ಕೆ ಮಾತ್ರ ಇದು ಸೀಮಿತವಾಗಬಾರದು. ನಮ್ಮ ದೇಶದಲ್ಲಿ ಮಾತ್ರ ತಿಳ್ಕೊಂಡಿರುವಂತ ಜನ ಇರಬಾರ್ದು, ಬೇರೆಲ್ಲಾ ದೇಶಗಳಿಗೂ ಕೂಡ ನಮ್ಮ
ತಮ್ಮ ಈ ಒಂದು ಭಗವದ್ಗೀತೆ ಗೊತ್ತಾಗಬೇಕು ಅಂತ ಅಂದ್ಕೊಂಡಿರ್ತಾರೆ. ಸೊ ಆಗ ಅವರು ಹುಡುಕ್ತಾ ಇರ್ತಾರೆ ತಮ್ಮ ಈ ಒಂದು ಎಲ್ಲ ಇರ್ತಾರೆ ಅಲ್ವಾ ಮಕ್ಕಳು, ತಮ್ಮ ಶಿಷ್ಯರು ಎಲ್ಲರೂ ಇರ್ತಾರೆ ಅಲ್ವಾ. ಸೊ ಅವರಲ್ಲಿ ಎಲ್ಲರಲ್ಲಿ ಹುಡುಕ್ತಾ ಇರ್ತಾರೆ. ಸೊ ಆಗ ಇವ್ರಿಗೆ ಏನನ್ಸುತ್ತೆ ಅಂದರೆ ಇವ್ರನ್ನ ನೋಡಿದಾಗ ಇವರು ತುಂಬ ಚೆಂದಾಗಿ ಇಂಗ್ಲೀಷು ಬರೀತಾ ಇರ್ತಾರೆ, ಓದ್ತಾ ಇರ್ತಾರೆ, ತುಂಬ ಅಚ್ಚುಕಟ್ಟಾಗಿ ಮಾತಾಡ್ತಾ ಇರ್ತಾರೆ. ಸೊ ಆಗ ಇವ್ರು ಏನು ಅನ್ಕೊಳ್ತಾರೆ ಅಂದರೆ ಇವ್ರಿಗೆ ಈ ಒಂದು ಕೆಲಸವನ್ನು ವಹಿಸ್ಕೊಳ್ಬೇಕು ಅಂತ ಅಂದ್ಕೊಳ್ತಾರೆ. ಸೊ ವಹಿಸ್ಕೊಡ್ಬೇಕು ಅಂತ ಅಂದ್ಕೊಂಡಾಗ ಇವ್ರನ್ನ ಕರೆದು ಹೇಳ್ತಾರೆ, ಈ ಥರ ನಾನು ಭಗವದ್ಗೀತೆಯನ್ನು ಇಡೀ ಪ್ರಪಂಚಕ್ಕೆ ಸಾರಬೇಕು ಅಂತ ಇದ್ದೀನಿ, ಇದು ನನ್ನ ಆಸೆ, ಇದು ನನ್ನ ಕಟ್ಟ ಕಡೆಯ ಆಸೆ ಮತ್ತು ಮೊಟ್ಟ ಮೊದಲ ಆಸೆ ಇದೆ ಕೂಡ ಅಂತ ಹೇಳ್ತಾರೆ. ಸೊ ಅವರು ಆ ಟೈಮ್ನಲ್ಲಿ ಯಾವುದೇ ಒಂದು ಹೆಚ್ಚು ಮಾತಾಡದೆ ಆಯಿತು ಅಂತ ಒಪ್ಕೊಳ್ತಾರೆ. ಸೊ ಒಪ್ಕೊಂಡ್ಮೇಲೆ ಅವರು ಏನು ಮಾಡ್ತಾರೆ ಅಂತಂದರೆ ಇದೆಲ್ಲವನ್ನು ಕೂಡ ಇಂಗ್ಲೀಷ್ನಲ್ಲಿ ಟ್ರಾನ್ಸ್ಲೇಟ್ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತಾರೆ. ನಮ್ಮ ಭಗವದ್ಗೀತೆ ಇರುವಂಥದ್ದು ಸಂಸ್ಕೃತದಲ್ಲಿ, ಅದನ್ನು ಏನು ಮಾಡ್ತಾರೆ ಇಂಗ್ಲೀಷ್ನಲ್ಲಿ ಟ್ರಾನ್ಸ್ಲೇಟ್ ಮಾಡೋಕ್ಕೆ ಟ್ರೈ ಮಾಡ್ತಾರೆ ಕೂಡ. ಅಷ್ಟರೊಳಗೆ ಇವ್ರಿಗೆ ಈಗಾಗಲೇ ಮದುವೆ ಆಗ್ಬಿಟ್ಟಿರುತ್ತೆ. ಸೊ ಆ ಒಂದು ಕಾಗದಗಳನ್ನು, ಆ ಒಂದು ಏನು ಬರೆದಿರ್ತಾರೆ ಅಲ್ವಾ, ಆ ಒಂದು ಕಾಗದಗಳನ್ನು ಮನೇಲಿ ಇಟ್ಟಿರ್ತಾರೆ. ಬಟ್ ಆ ಒಂದು ಕಾಗದಗಳನ್ನು ಕೊಟ್ಟು ಅವ್ರ ಹೆಂಡತಿ ಏನೋ ಒಂದು ವಸ್ತುವನ್ನು ಖರೀದಿ ಮಾಡಿಬಿಟ್ಟಿರ್ತಾರೆ. ಸೊ ಅವರು ಆಗ ಬಂದು ಮನೇಲಿ ಫುಲ್ ಹುಡುಕ್ತಾರೆ, ಸಿಗೋದಿಲ್ಲ. ಏನಾಯಿತು ಇಲ್ಲಿರುವಂಥ ಕಾಗದಗಳು, ಇಲ್ಲಿರುವಂಥ ಪೇಪರ್ಗಳು ಏನಾದವು ಅಂತ ಕೇಳಿದಾಗ ಅದನ್ನು ಕೊಟ್ಟು ನಾನೇನೋ ವಸ್ತುನ ತಗೊಂಡೆ ಅಂತ ಹೇಳ್ತಾರೆ. ಸೊ ಅದು ಎಷ್ಟು ಇಂಪಾರ್ಟೆಂಟ್ ಗೊತ್ತಾ, ಅದು ನನ್ನ ಜೀವನದಲ್ಲಿ ತುಂಬ ಅತ್ಯಮೂಲ್ಯವಾದದ್ದು, ನೀನು ಹೆಂಗೆ ಮಾಡಿದೆ ಅದನ್ನು ಅಂತ ಬೈದಾಗ ನಿನಗೆ ಅದು ಬೇಕಾ ನಾನು ಬೇಕಾ ಅಂತ ಅವರು ಸ್ವಲ್ಪ ಕೋಪದಿಂದ ಕೇಳಿದಾಗ ನನಗೆ ಅದೇ ಬೇಕು ಅಂತ ಅವರು ಸ್ವಲ್ಪ ರಫ್ ಆಗಿ ಹೇಳ್ಬಿಡ್ತಾರೆ. ಸೊ ಅದೇ ಲಾಸ್ಟ್ ಅವರು ಮನೆಯನ್ನು ತ್ಯಜಿಸಿ ಹೊರಗೆ ಬಂದುಬಿಡ್ತಾರೆ. ಸೊ ಅವರು ಇದ್ದಂಥ ಬೃಂದಾವನಕ್ಕೆ ಬಂದು ಅವ್ರು ಏನು ಅವ್ರ ಗುರುಗಳ ಜೊತೆ ಇದ್ರಲ್ವ, ಸೊ ಆ ಒಂದು ಕಡೆಗೆ ಬಂದು ಅಲ್ಲೇ ಇರಲಿಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಅಲ್ಲಿದ್ದು ಆವಾಗ ಈ ಕಂಪ್ಯೂಟರು ಇದ್ದಿಲ್ಲ, ಏನು ಇದ್ದಿಲ್ಲ, ಪ್ರಿಂಟಿಂಗ್ ಮಿಷನ್ಸು ಇದ್ದಿಲ್ಲ, ಎಂಥ ಸಹ ಇದ್ದಿಲ್ಲ. ಸೊ ಎಲ್ಲವನ್ನು ಕೂಡ ಅವರು ಬರವಣಿಗೆ ಮುಖಾಂತರನೇ ಟ್ರಾನ್ಸ್ಲೇಟ್ ಮಾಡ್ತಾರೆ, ಅಂದರೆ ಭಾಷಾಂತರ ಮಾಡ್ತಾರೆ. ಸೊ ಈ ಒಂದು ಸಂಸ್ಕೃತದಲ್ಲಿ ಇದ್ದಿದ್ದನ್ನು ಇಂಗ್ಲೀಷ್ನಲ್ಲಿ ಮಾಡ್ತಾರೆ. ಸೊ ಇದೆಲ್ಲವುದನ್ನು ಮಾಡಿದ್ಮೇಲೆ ಅವ್ರು ಏನು ಮಾಡ್ತಾರೆ ಅಂದರೆ ಅವರಿಗೆ ದುಡ್ಡು ಕೂಡ ಇರೋದಿಲ್ಲ ಆ ಟೈಮ್ನಲ್ಲಿ. ಫಸ್ಟ್ ಅವರು ಬೇರೆ ದೇಶಕ್ಕೆ ಹೋಗ್ಬೇಕಂದ್ರೆ ಫಸ್ಟ್ ಅವ್ರು ಥಿಂಕ್ ಮಾಡಿದ್ದೇನು ಅಂದರೆ ಎಲ್ಲ ದೇಶಗಳಿಗಿಂತ ದೊಡ್ಡ ದೇಶ ಯಾವುದು, USA ಅಂದರೆ ಅಮೇರಿಕಾ. ಸೊ ಈ ಒಂದು ಅಮೇರಿಕಕ್ಕೆ ಹೋದರೆ ಏನಾಗುತ್ತೆ, ಅಲ್ಲಿ ತುಂಬ ಜನ ಇರ್ತಾರೆ. ಅಲ್ಲಿ ಫಸ್ಟ್ ನಾವು ಬದಲಾವಣೆ ಮಾಡಿದರೆ ಬೇರೆಲ್ಲ ದೇಶಗಳಲ್ಲೂ ಕೂಡ ಹೋಗಿ ಆಮೇಲೆ ಮಾಡಬಹುದು ಅಂತ ಅವರು ಅಂದ್ಕೊಳ್ತಾರೆ. ಸೊ ಅವ್ರ ಹತ್ರ ದುಡ್ಡು ಕೂಡ ಇರಲ್ಲ, ಸ್ವಲ್ಪೇ ಸ್ವಲ್ಪ ದುಡ್ಡಿರುತ್ತೆ ಮತ್ತು ಭಗವದ್ಗೀತೆ ಮಾತ್ರ ಇರುತ್ತೆ. ಆಗ ಅವ್ರಿಗೆ 70 ವರ್ಷ ಇರ್ತವೆ ಈಗಾಗಲೇ. ಸೊ ಅವ್ರಿಗೆ ಅಷ್ಟು 70 ವರ್ಷ ಆಗಿರ್ತವೆ. ಆಗ ಅವರು ಒಂದು ಸೆಕೆಂಡನ್ನು ಕೂಡ ವ್ಯರ್ಥ ಮಾಡದೆ ಏನು ಮಾಡ್ತಾರೆ ಅಂದರೆ ಆಗ ಬೇರೊಬ್ಬರ ಸಹಾಯವನ್ನು ಪಡೆದು ಅವರು ಏನು ಮಾಡ್ತಾರೆ USAಗೆ ಹೋಗ್ತಾರೆ. ಅಂದರೆ ಈ ಒಂದು USA ಅಂದರೆ ಅಮೇರಿಕಕ್ಕೆ ಹೋಗ್ತಾರೆ. ಸೊ ಅಮೇರಿಕಕ್ಕೆ ಹೋದ್ಮೇಲೆ ಅವರು ಯಾರನ್ನ ಚೂಸ್ ಮಾಡ್ಕೊಳ್ತಾರೆ ಗೊತ್ತಾ, ನೀವು ಕೇಳಿದ್ರೆ ಶಾಕ್ ಆಗ್ಬೋದು. ಎಂಥವ್ರನ್ನ ಚೂಸ್ ಮಾಡ್ಕೊಳ್ತಾರೆ ಅಂದರೆ ಅಲ್ಲಿ ಕುಡಿತಕ್ಕೆ ದಾಸರಾಗಿರ್ತಾರೆ ಅಲ್ವಾ, ಕುಡಿಯೋದು, ಡ್ರಗ್ಸ್ ಯೂಸ್ ಮಾಡೋದು, ಸಿಗರೇಟನ್ನು ಸೇದೋದು, ಬರೀ ಮಾದಕ ವಸ್ತುಗಳನ್ನೇ ಬಳಸ್ತಾ ಇರ್ತಾರೆ ಅಲ್ವಾ, ಅಂಥವ್ರನ್ನ ಚೂಸ್ ಮಾಡ್ಕೊಳ್ತಾರೆ. ಸೊ ಅಂಥವ್ರನ್ನ ಚೂಸ್ ಮಾಡ್ಕೊಂಡು ಏನು ಮಾಡ್ತಾರೆ ಅಂತಂದರೆ, ಸೊ ನೀವು ಇಷ್ಟು ದಿನ ಕೂಡ ಇವು ಎಲ್ಲ ಹುಡುಗಕ್ಕೆ ಕೂಡ ದಾಸರಾಗಿದ್ರಿ, ಅಂದರೆ ಮದ್ಯಪಾನ ಮಾಡ್ತಾ ಇದ್ರಿ, ಸಿಗರೇಟ್ ಸೇರ್ತಾ ಇದ್ರಿ, ಡ್ರಗ್ಸನ್ನು ಯೂಸ್ ಮಾಡ್ತಿದ್ರಿ, ಇವೆಲ್ಲವನ್ನು ಕೂಡ ಮಾಡಿದರೆ ಇವೆಲ್ಲವನ್ನು ಕೂಡ ಸವಿಯನ್ನು ನೀವು ಸವಿದಿದ್ದೀರ. ಆದರೆ ನಾನು ಇವತ್ತು ನಿಮಗೊಂದು ವಿಷಯವನ್ನು ಹೇಳ್ತೀನಿ, ಇದರ ಬಗ್ಗೆ ನೀವು ರುಚಿಯನ್ನು ನೋಡ್ರಿ, ಇದರ ರುಚಿಯನ್ನು ನೋಡಿದರೆ ನೀವು ಯಾವತ್ತೂ ಕೂಡ ಬಿಡೋದಿಲ್ಲ ಅಂತ ಹೇಳ್ತಾರೆ. ಅದೇ ಈ ಒಂದು ಭಗವದ್ಗೀತೆಯನ್ನು ಓದಲಿಕ್ಕೆ ಸ್ಟಾರ್ಟ್ ಮಾಡಿ ಅಂತ ಹೇಳುವಂಥದ್ದು. ಆಗ ಆ ಒಂದು ಮತ್ತಿನಲ್ಲಿ ಇರುವಂಥ ಜನ ಕಾಮಿಡಿಯಾಗಿ ಆದರೂ ಕೂಡ ಇದನ್ನು ಓದಲಿಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಸೊ ಓದಲಿಕ್ಕೆ ಸ್ಟಾರ್ಟ್ ಮಾಡಿದ್ದೇ ಮಾಡಿದ್ದು, ಎಷ್ಟೋ ದಿನ ಆದರೂ ಸ್ನಾನ ಮಾಡದೇ ಇರುವಂಥವ್ರು, ಬರೀ ಕುಡಿತಾನೆ ಇರುವಂಥವ್ರು, ಮದ್ಯಪಾನನೇ ಮಾಡ್ತಾ ಇರುವಂಥವ್ರು, ಡ್ರಗ್ಸ್ನೇ ಯೂಸ್ ಮಾಡ್ತಾ ಇರುವಂಥವ್ರು, ಎನಿ ಟೈಮ್ ಬರೀ ಮಾದಕ ವಸ್ತುಗಳನ್ನೇ ಬಳಕೆ ಮಾಡ್ತಾ ಇರುವಂಥವ್ರು, ಏಕ್ದಮ್ ಆ ಒಂದು ಬುಕ್ಕನ್ನು ಓದಿದ ತಕ್ಷಣ ಎಷ್ಟು ನೀಟಾಗಿ ಅಂದರೆ, ಈ ಒಂದು ನಮ್ಮ ದೇಶದಲ್ಲಿ ಬ್ರಾಹ್ಮಣರನ್ನು ನೋಡ್ತೀವಿ ಅಲ್ವಾ, ಸ್ನಾನ ಮಾಡಿ ಮಡಿಯಿಂದ ಹೆಂಗಿರ್ತಾರೆ ನೋಡಿ, ಅಷ್ಟು ರೀತಿಯಲ್ಲಿ ಅವರು ಆಗ್ಬಿಡ್ತಾರೆ ಅಂತಲೇ ಹೇಳ್ಬೋದು. ಸೊ ಇದರಲ್ಲೇ ಅರ್ಥ ಮಾಡ್ಕೋಬೇಕು ನಮ್ಮ ಭಗವದ್ಗೀತೆಯ ಮಹತ್ವ ಎಂಥದ್ದು ಅಂತ ಹೇಳಿಬಿಟ್ಟು. ಸೊ ಅಲ್ಲಿ ಎಲ್ಲರನ್ನು ಕೂಡ ಚೇಂಜ್ ಮಾಡ್ತಾರೆ. ಅಲ್ಲಾದಮೇಲೆ ತುಂಬ ದೇಶಗಳಲ್ಲಿ ಇದನ್ನೇ ಕಂಟಿನ್ಯೂ ಮಾಡ್ತಾರೆ. ಸೊ ಇದೆಲ್ಲ ಆದಮೇಲೆ ಈಗ ನಾವು ನೋಡ್ತಿರ್ಬೋದು ತುಂಬ ದೇಶಗಳಲ್ಲಿ ಕೃಷ್ಣನ ಗುಡಿಗಳಿದ್ದಾವೆ, ಅಂದರೆ ಇಸ್ಕೋನ್ ಟೆಂಪಲ್ಗಳು ಇದ್ದಾವೆ. ಸೊ ಇವರು ಸತತವಾಗಿ 108 ಇಸ್ಕೋನ್ ಟೆಂಪಲ್ಗಳನ್ನು ಕಟ್ಟಿಸ್ತಾರೆ. ಇವರು ಲಾಸ್ಟಿಗೆ 1997 ನವೆಂಬರ್ 1 ಬೃಂದಾವನ ಅನ್ನುವಂಥ ಒಂದು ಸ್ಥಳದಲ್ಲಿ ಸತ್ತು ಹೋಗ್ತಾರೆ. ನಿಮ್ಗೇನಾದರೂ ಓದುವಂಥ ಹವ್ಯಾಸ ಏನಾದರೂ ಇದ್ದರೆ, ನಿಮಗೆ ಓದಲಿಕ್ಕೆ ಚೆನ್ನಾಗಿ ಬರ್ತಾ ಇದ್ರೆ, ಆಲ್ಮೋಸ್ಟ್ ಈ ಒಂದು ಬುಕ್ ಸ್ಟಾಲ್ಗಳಲ್ಲಿ ನಮ್ಮ ಭಗವದ್ಗೀತೆಯ ಒಂದೊಂದು ಅಧ್ಯಾಯಗಳು, ಸೊ ಆ ಥರ ಸಣ್ಣ ಬುಕ್ಗಳು ಸಿಗ್ತವೆ, ಆದಷ್ಟು ನೀವು ಓದೋಕ್ಕೆ ಟ್ರೈ ಮಾಡಿ. ಸೊ ಈ ಒಂದು ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಎಲ್ಲರಿಗೂ ಕೂಡ ಕಾಮೆಂಟ್ ಮಾಡಿ ಇದ್ರ ಬಗ್ಗೆ ಹೇಗಿತ್ತು ಅಂತ, ಮತ್ತು ಸಬ್ಸ್ಕ್ರೈಬ್ ಮಾಡೋದು ಮರೆಯಬೇಡಿ. ಸೊ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಹ್ಯಾವ್ ಎ ನೈಸ್ ಡೇ.